ಇಂದಿನಿಂದ ನಿಮ್ಮ ಅದೃಷ್ಟವು ಲಾಭದ ರೀತಿಯಲ್ಲಿ ಹೊರಹೊಮ್ಮುತ್ತೆ. ನೀವು ಅಂದುಕೊಂಡಿದ್ದನ್ನ ಮೀರಿ ನಿಮಗೆ ಫಲಾನುಫಲಗಳು ಸಿಗಲಿದೆ. ಈ ತಿಂಗಳಿನಿಂದ ನಿಮ್ಮ ರಾಶಿಯವರಿಗೆ ಯಾವುದೇ ತರಹದ ಶನಿದೋಷ ಇದ್ದರೂ ಕೂಡ ಅದು ಪರಿಹಾರವಾಗತ್ತೆ, ಅಂದರೆ ಕೆಟ್ಟ ಪರಿಣಾಮವೂ ಕೂಡ ಆಗುವುದಿಲ್ಲ. ಹಾಗಿದ್ರೆ ಈ ಒಳ್ಳೆಯ ಅದೃಷ್ಟವು ಯಾವ ರಾಶಿಯವರಿಗೆ ಸಿಗಲಿದೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದಿನಿಂದ ಅದೃಷ್ಟದ ಲಾಭಗಳು ಒಲಿದು ಬರಲಿದ್ದು ಶ್ರಮಕ್ಕೆ ತಕ್ಕ ಫಲವು ಕೂಡ ಸಿಗಲಿದೆ. ಈ ರಾಶಿಯವರು ಸಾಕಷ್ಟು ಅವಕಾಶಗಳು ಸಿಗಲಿದ್ದು ಸಾಕಷ್ಟು ಲಾಭವನ್ನು ಪಡೆಯಲಿದ್ದಾರೆ. ಪ್ರೀತಿ ಪ್ರೇಮ ವಿಷಯಕ್ಕೆ ಬರೋದಾದರೆ ಈ ರಾಶಿಯವರಿಗೆ ಸ್ವಲ್ಪ ಏರುಪೇರು ಆಗಲಿದ್ದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಧನಪ್ರಾಪ್ತಿ ಆಗಲಿದೆ. ಇನ್ನು ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಕೂಡ ಸಿಗಲಿದೆ. ಎಲ್ಲ ಕಷ್ಟದ ದಿನಗಳು ಹೋಗಿ ಸಂತೋಷದ ದಿನಗಳು ಆರಂಭವಾಗುತ್ತೆ. ಇನ್ನು ಎರಡನೆಯದು ತುಲಾರಾಶಿ. ಈ ತುಲಾರಾಶಿಯವರಿಗೆ ವಿದ್ಯಾಲಕ್ಷ್ಮಿಯ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಬರಲಿದೆ, ಅಂದರೆ ಸರಸ್ವತಿಯ ಸಂಪೂರ್ಣ ಅನುಗ್ರಹ ಈ ರಾಶಿಯವರ ಮೇಲೆ ಹೆಚ್ಚಾಗಿರುತ್ತೆ. ಶಿಕ್ಷಣದ ವಿಚಾರದಲ್ಲಿ ಈ ರಾಶಿಯವರಿಗೆ ಮೇಲುಗೈ ಅಂತಲೇ ಹೇಳಬಹುದಾಗಿದೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಸಣ್ಣದಾದ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ದೊಡ್ಡದಾಗುವ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಈ ರಾಶಿಯವರಿಗೆ ಅದೃಷ್ಟವಂತದ ಧನಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಯಾವುದೇ ತರವಾದಂತಹ ಮೋಸಗಳು ಕೂಡ ಆಗುವುದಿಲ್ಲ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಸಿಗಲಿದೆ. ಇನ್ನು ಕೊನೆಯದಾಗಿ ಮೂರನೆಯದಾಗಿ ವೃಶ್ಚಿಕ ರಾಶಿ. ಈ ರಾಶಿಯವರು ರಾಶಿ ಫಲಗಳನ್ನು ನೋಡೋದಾದರೆ ಈ ತಿಂಗಳಿನಿಂದ ಇವರಿಗೆ ಪ್ರತಿಯೊಂದು ದಿನ ತುಂಬಾ ಅದೃಷ್ಟದ ದಿನವಾಗಿದೆ. ಈ ರಾಶಿಯವರ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಒಳ್ಳೆಯ ಉದ್ಯೋಗವೂ ಕೂಡ ಸಿಗಲಿದೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಒಳ್ಳೆಯ ಸಿಹಿ ಸುದ್ದಿ ಕೇಳುವ ಅವಕಾಶಗಳು ಇವೆ. ನೀವು ಎಷ್ಟೇ ತಿಂಗಳಿನಿಂದ ವರ್ಷಗಳಿಂದ ಏನಾದರೂ ಚಿಂತೆಯಲ್ಲಿ ಮುಳುಗಿದ್ರೆ ಆ ಚಿಂತೆಯಿಂದ ನೀವು ಹೊರಬರಲಿದ್ದೀರಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಹಣಕಾಸಿನ ಪರಿಸ್ಥಿತಿಯು ಕೂಡ ಉತ್ತಮವಾಗಿರುತ್ತೆ. ಒಟ್ಟಾರೆಯಾಗಿ ಈ ಮೂರು ರಾಶಿಯವರಿಗೆ ಈ ತಿಂಗಳಿನಿಂದ ಧನಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿ, ಹಾಗೆ ಮನೆಯಲ್ಲಿ ಶಾಂತಿ, ಕೌಟುಂಬಿಕ ಜೀವನದಲ್ಲಿ ಸಂತೋಷ, ಎಲ್ಲ ರೀತಿಯಾದಂತಹ ಶುಭ ಫಲಗಳು ದೊರೆಯಲಿದೆ. ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.